ನಂದೊಂದು ಪ್ರಶ್ನೆ ಇದೆ ನನ್ನ ಬದುಕಿನ ನಿರ್ಧಾರಗಳನ್ನು ತಗೊಳ್ಳೋ ಬಗ್ಗೆ. ಕೆಲಸಕ್ಕೆ ಸೇರೋದು ಅಥವಾ ಹೊಸ ಬಿಸ್ನೆಸ್ ಶುರು ಮಾಡೋದು ಅಥವಾ ಹೈಯರ್ ಎಜುಕೇಷನ್ಗೆ ಹೋಗೋದು, ಈ ಡಿಸಿಷನ್ಸ್ ತಗೊಳ್ಳೋ ಮೊದಲು ನಾನು ಏನನ್ನು ಯೋಚಿಸಬೇಕು, ಏನನ್ನು ಪರಿಗಣಿಸಬೇಕು? ನೀವು ಮೂಲಭೂತವಾಗಿ ಏನು ಕೇಳ್ತಿದ್ದೀರಾ ಅಂದರೆ ನನ್ನ ಜೀವನವನ್ನು ಯಾವುದರಲ್ಲಿ ಇನ್ವೆಸ್ಟ್ ಮಾಡಲಿ ಅಂತ. ಆದರೆ ಅದನ್ನು ಹೇಗೆ ಕೇಳ್ತಾ ಇದ್ದೀರಾ ಅಂದರೆ ಯಾವ ಕೆಲಸ ಮಾಡಲಿ, ಏನು ಕಲೀಲಿ ವಿಷಯ ಅದಲ್ಲ. ಮುಖ್ಯವಾದ ವಿಷಯ ಏನಂದರೆ ಇದು ಒಂದು ಜೀವ, ಪ್ರತಿಯೊಬ್ಬರಿಗೂ ನಿಮ್ಮ ಜೀವ ಅಮೂಲ್ಯವಾದದ್ದು ಅಲ್ವಾ? ಹಲೋ, ಅಮೂಲ್ಯವಾದ ಜೀವ. ಇಫ್ ಸಮಥಿಂಗ್ ಇಸ್ ಪ್ರೆಷಿಯಸ್, ವೇರ್ ಡು ಯು ವಾಂಟ್ ಟು ಇನ್ವೆಸ್ಟ್ ದಿಸ್ ಲೈಫ್? ಇದು ಅಮೂಲ್ಯವಾದದ್ದಾದರೆ ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಇದಕ್ಕೆ ಬೆಲೆ ಇಲ್ಲ ಅಂದರೆ ಎಲ್ಲಾದರೂ ಬಿಸಾಕಿ. ಆದರೆ ಇದು ಅಮೂಲ್ಯವಾದದ್ದಾದರೆ ಇದನ್ನು ಯಾವುದರಲ್ಲಿ ಇನ್ವೆಸ್ಟ್ ಮಾಡಬೇಕು? ನಿಮಗೆ ನೀವು ಅದನ್ನು ಈ ಥರ ನೋಡಿದ್ರೆ ನೀವು ಮಾಡೋದಕ್ಕೆ ನಿಜವಾಗಲೂ ಅರ್ಹವಾದದ್ದನ್ನು ಕಂಡುಕೊಳ್ತೀರಿ. ಆದರೆ ನೀವು ಅದನ್ನು ಹೊಟ್ಟೆಪಾಡು, ಹೇಗೆ ನೋಡಿಕೊಳ್ಳಿ, ಹೇಗೆ ಇದನ್ನು ಪಡ್ಕೊಳ್ಳಿ, ಅದನ್ನು ಪಡ್ಕೊಳ್ಳಿ ಅಂತ ನೋಡಿದ್ರೆ ಆಗ ನೀವು ಏನೋ ಸಿಲ್ಲಿ ವಿಷಯ ಮಾಡಿ ಇಡೀ ಜೀವನ ಮರುಗ್ತೀರಾ. ಹೆಚ್ಚಿನವರು ಮರಗೋವ್ರೆ, ಅದಕ್ಕೆ ಪೆಚ್ಚುಮುಖ ಹಾಕ್ಕೊಂಡು ಓಡಾಡ್ತಿರ್ತಾರೆ. ಯಾಕಂದರೆ ಅವರು ತಮಗೇನು ಬೇಕೋ ಅದನ್ನು ಮಾಡ್ತಿಲ್ಲ, ಅವರಿಗೆ ಮಹತ್ವದ್ದು ಅಂತ ಅನಿಸಿದ್ದನ್ನು ಅವರು ಸೃಷ್ಟಿಸ್ತಿಲ್ಲ. ಏನೋ ಮಾಡ್ತಿದ್ದಾರೆ ಹೊಟ್ಟೆಪಾಡಿಗೆ. ಹೊಟ್ಟೆಪಾಡು ಮನುಷ್ಯನಿಗೊಂದು ದೊಡ್ಡ ಸಂಗತಿ ಏನಲ್ಲ. ಪ್ರತಿಯೊಂದು ಜೀವಿ, ಪ್ರತಿ ಹುಳ, ಕೀಟ, ಪಕ್ಷಿ, ಪ್ರಾಣಿ ಅವುಗಳ ಹೊಟ್ಟೆಪಾಡು ನೋಡ್ಕೋತೀವಿ ಅಲ್ವಾ? ಇಷ್ಟು ದೊಡ್ಡ ಮೆದುಳು ಇಟ್ಕೊಂಡು ಹೊಟ್ಟೆಪಾಡು ಯಾಕಷ್ಟು ದೊಡ್ಡ ಸಂಗತಿ ನಮಗೆ? ಆದರೆ ದುರದೃಷ್ಟವಶಾತ್ 20-25 ತಲೆಮಾರುಗಳ ಬಡತನದಿಂದ ಈ ದೇಶದಲ್ಲಿ ಹೊರಗಿನವರ ಆಕ್ರಮಣ, ದಾಳಿ ಇತ್ಯಾದಿಗಳಿಂದಾಗಿ ಜನರು ಈ ಸ್ಥಿತಿಗೆ ಬಂದಿದ್ದಾರೆ. ಹೊಟ್ಟೆ ಬಟ್ಟೆಗೆ ಏನು ಮಾಡೋದು, ಹೊಟ್ಟೆ ಬಟ್ಟೆಗೆ ಏನು ಮಾಡೋದು? ಹೆತ್ತವರು ಕೊರಿತಾ ಇರ್ತಾರೆ ಮಕ್ಕಳನ್ನು, ಹೊಟ್ಟೆ ಬಟ್ಟೆಗೆ ಏನು ಮಾಡ್ತೀಯಾ? ಇಷ್ಟು ದೊಡ್ಡ ಮೆದುಳು ಇಟ್ಕೊಂಡು ಒಂದು ಎರೆಹುಳ ಬದುಕುತ್ತೆ ಅಂತ ಆದರೆ ಈ ಮೆದುಳು ಇಟ್ಕೊಂಡಿರೋ ನಮಗೆ ಹೊಟ್ಟೆ ಪಾಡುವ ಒಂದು ವಿಷಯನ ಇಲ್ಲ. ನೀವು ಏನನ್ನು ನಿರ್ಮಿಸ್ತೀರಾ? ಈ ಅಮೂಲ್ಯ ಜೀವ ಇದನ್ನು ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ನಿಜವಾಗಲೂ ಯಾವುದಾದ್ರೂ ಮಾಡಲು ಅರ್ಹವಾದದ್ರಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಥವಾ ಬಿಸಾಕ್ತೀರಾ ಕಸದ ಥರ? ಇದು ಮುಖ್ಯವಾದ ವಿಷಯ. ಯಾಕಂದರೆ ನೀವು ನನ್ನ ಜೀವನ ಅಂತ ಕರೆಯೋದು ಒಂದು ನಿರ್ದಿಷ್ಟ ಮಟ್ಟದ ಸಮಯ ಮತ್ತು ಶಕ್ತಿ ಅಲ್ವಾ? ಅಲ್ವಾ? ನೀವಿಲ್ಲಿ ಕೂತಿದ್ದ ಹಾಗೇನೆ ನಿಮ್ಮ ಬದುಕಿನ ಕ್ಷಣಗಣನೆ ಆಗ್ತಾ ಇದೆ. ನೀವು ಯುವಕರು ಈ ಥರ ಯೋಚನೆ ಮಾಡ್ತಿರಲ್ಲ, ಆದರೆ ಸಮಯ ಸರಿತಾ ಇದೆ. ಸರಿತಾ ಇರೋದು ಸಮಯ ಅಲ್ಲ, ಸರಿತಾ ಇರೋದು ನಿಮ್ಮ ಜೀವನ, ಹೌದಾ ಅಲ್ವಾ? ಹಾಗಾಗಿ ನೀವು ನಾನು ಅಂತ ಕರೆಯೋ ಈ ಶಕ್ತಿ ಅದನ್ನು ಹೇಗೆ ಇನ್ವೆಸ್ಟ್ ಮಾಡ್ತೀರಾ? ಯಾಕಂದರೆ ನೀವು ನಿಜವಾಗಲೂ ಮಹತ್ವವಾದದ್ದನ್ನು ಮಾಡ್ತಿದ್ರೆ ಏನಾಯಿತು ಅಂತ ಗೊತ್ತಾಗೋ ಅಷ್ಟರಲ್ಲೇ ಅದು ಮುಗಿದು ಹೋಗುತ್ತೆ. ಪ್ರಯೋಜನಕ್ಕೆ ಬಾರದಿರೋದನ್ನು ಮಾಡ್ತಿದ್ರೆ ಮಾತ್ರ ಅದು ದೀರ್ಘವಾದ ಜೀವನ ಅನಿಸುತ್ತೆ. ಇದನ್ನು ಗಮನಿಸಿದ್ದೀರಾ? ಯಾವುದಾದರೂ ಒಂದಿನ ನೀವು ಖುಷಿಯಾಗಿದ್ದಾಗ 24 ಗಂಟೆ ಪುಫ್ ಒಂದು ಕ್ಷಣದ ಥರ ಹಾರಿ ಹೋಗುತ್ತೆ. ನೀವು ಪೆಚ್ಚುಮುಖ ಹಾಕ್ಕೊಂಡಿದ್ರೆ 24 ಗಂಟೆ 10 ವರ್ಷದ ಥರ ತೋರುತ್ತೆ. ಇದನ್ನು ಗಮನಿಸಿಲ್ವಾ? ಹಾಗಾಗಿ ಪೆಚ್ಚುಮುಖಗಳಿಗಷ್ಟೇ ಜೀವನ ದೀರ್ಘವಾಗಿರುತ್ತೆ. ಖುಷಿಯಾಗಿರೋರಿಗೆ ಜೀವನ ಹೀಗೆ ಸರಿದು ಬಿಡುತ್ತೆ, 2 ದಿನಗಳು ಅನ್ನೋ ಥರ ಕಳೆದು ಹೋಗುತ್ತೆ. ನೀವು ನಿಜವಾಗಲೂ ನಿಮಗೆ ಮಹತ್ವದ್ದು ಅನಿಸಿದ್ದನ್ನು ಮಾಡ್ತಿದ್ರೆ. ಹಾಗಾಗಿ ಪ್ರತಿಯೊಬ್ಬ ಯುವ ವ್ಯಕ್ತಿ ಏನು ಮಾಡಬೇಕಂದ್ರೆ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ನಿಮ್ಮದೇ ವಯಸ್ಸಿನವರದ್ದು, ನಿಮ್ಮ ಪ್ರೊಫೆಸರ್ಗಳದ್ದು, ಹೆತ್ತವರ ಅಥವಾ ಯಾವುದೇ ಥರದ ಪ್ರಭಾವಕ್ಕೆ ಒಳಗಾಗದೆ ಒಂದು ಕಡೆ ಒಬ್ಬರೇ ಇರಿ 2-3 ದಿನಗಳಿಗಾದರೂ. ಮತ್ತು ಗಮನ ಇಟ್ಟು ನೋಡಿ, ಈ ಅಮೂಲ್ಯವಾದ ಜೀವವನ್ನು ನನಗೆ ಯಾವುದರಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವುದು ಮಾಡಲು ಅರ್ಹವಾದ್ದು ಇವತ್ತು ಮತ್ತು 50 ವರ್ಷ ಕಳೆದರೂ ನಾನು ಇನ್ವೆಸ್ಟ್ ಮಾಡೋದಕ್ಕೆ, ಅದರಲ್ಲಿ ಜೀವನವನ್ನು ಇನ್ವೆಸ್ಟ್ ಮಾಡಿ. ಅದು ಏನೇ ಆಗಿರಲಿ, ಸಣ್ಣದು ದೊಡ್ಡದು ಪರವಾಗಿಲ್ಲ, ಅದು ಮಾಡಲು ಅರ್ಹವಾದ್ದು ಅಂತ ನಿಮ್ಗೆ ಅನಿಸಿದರೆ ಅದರಲ್ಲಿ ಜೀವನವನ್ನು ಇನ್ವೆಸ್ಟ್ ಮಾಡಿದರೆ ಅದು ಒಂದು ಸಾರ್ಥಕವಾದ ಜೀವನ ಆಗುತ್ತೆ.